ನಿಜ ವಿವಾದದ ನಂತರದಲ್ಲಿ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಸಂಜೆ ಹೊತ್ನಲ್ಲಿ ಎತ್ತಲಾಗ್ತಾ ಇದ್ದಂತಹ ಆರತಿ ಅದಕ್ಕೆ ಸಲಾಮಾರತಿ ಅಂತ ಇತ್ತು ಆದ್ರೆ ಸಲಾಮಾರತಿ ಬೇಡ ಅದ್ರ ಹೆಸರನ್ನ ಬದಲಾಯಿಸಬೇಕು ಸಂಧ್ಯಾರತಿ ಅಂತ ಮಾಡಿ ಅನ್ನುವಂತ ಕೂಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಕೂಡ ಶಿಫಾರಸನ್ನ ಮಾಡಿದ್ದಾರೆ ಹಾಗಿದ್ರೆ ಸಲಾಮಾರತಿಗೆ ಪರ್ಮನೆಂಟ್ ಆಗಿ ಬ್ರೇಕ್ ಬೀಳುತ್ತಾ ಈ ಬಗ್ಗೆ ರಿಪೋರ್ಟ್ ಇದೆ ನೋಡ್ಕೊಂಬನಿ ದವಟಿಗೆ ಸಲಾಂ ವರ್ಸ್ ಸಂಧ್ಯಾ ಆರತಿ ಫೈಟ್ ದೀವಟಿಗೆ ಸಲಾಂ ಆರತಿ ಹೆಸರು ಬದಲಿಸಲು ಶಿಫಾರಸು ಮುಜರಾಯಿ ಆಯುಕ್ತರಿಗೆ ಮಂಡ್ಯ ಡಿಸಿ ಪತ್ರ ಇತಿಹಾಸ ಪ್ರಸಿದ್ಧ ಮೇಲುಕೋಟೆ ಚೆಲುಬನಾರಾಯಣ ಸ್ವಾಮಿ ದೇಗುಲದಲ್ಲಿ ಪ್ರತಿದಿನ ಸಂಜೆ ಮಂಗಳಾರತಿ ವೇಳೆ ದೀವಟಿಗೆ ಸಲಾಂ ಮಾಡಲಾಗ್ತಾಯಿತ್ತು ಯಾವಾಗ ರಾಜ್ಯದಲ್ಲಿ ಹಿಜಬ್ ವಿವಾದದ ನಂತರ ಧರ್ಮ ಸಂಘರ್ಷ ಏರ್ಪಡ್ತೋ ಈ ವೇಳೆ ಮಂಡ್ಯ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸಲಾಂ ಎಂಬ ಪದ ಕೈಬಿಡುವಂತೆ ಜಿಲ್ಲಾಧಿಕಾರಿ ಮೊರೆ ಹೋಗಿದ್ರು ಇದೀಗ ಮನವಿಯನ್ನ ಪುರಸ್ಕರಿಸಿರುವ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವರಿಂದ ವರದಿ ಸಂಗ್ರಹಿಸಿ ಸಲಾಂ ಪದ ತೆಗೆದು ಸಂಧ್ಯಾರತಿ ಹೆಸರಿಡುವಂತೆ ಮುಜರಾಯಿ ಇಲಾಖೆ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಹಿಂದೂ ಸಂಸ್ಕೃತಿಯಲ್ಲಿ ಸಂಜೆ ಏಳು ಗಂಟೆಗೆ ನಡೆಯುವ ಮಂಗಳಾರತಿಗಳಿಗೆ ಸಂಧ್ಯಾರತಿ ಎಂಬ ಹೆಸರಿದೆ ಆದರೆ ಸಲಾಂ ಎಂಬ ಪದವನ್ನ ಟಿಪ್ಪು ಸುಲ್ತಾನ್ ಆಡಳಿತ ಅವಧಿಯಲ್ಲಿ ಆತನಿಗೆ ಗೌರವ ಕೊಡುವ ಉದ್ದೇಶದಿಂದಲೋ ದೇವಟಿಗೆ ಸಲಾಂ ಪದ್ಧತಿ ಶುರುವಾಗಿರಬಹುದು ಇದರಿಂದ ಕೂಡಲೇ ಸಲಾಂ ಪದ ತೆಗೆದು ಸಂಧ್ಯಾರತಿ ಎಂಬ ಹೆಸರನ್ನ ಮುಂದುವರಿಸಬೇಕು ಅಂತ ಜಿಲ್ಲಾ ಧಾರ್ಮಿಕ ಪರಿಷತ್ ನವೀನ್ ಅನ್ನೋರು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು ಬಳಿಕ ಜಿಲ್ಲಾಧಿಕಾರಿ ಅಶ್ವತಿ ಪಾಂಡವಪುರ ಉಪವಿಭಾಗಾಧಿಕಾರಿ ಹಾಗೂ ದೇವಸ್ಥಾನ ಇಒಗೆ ಸ್ಥಾನಿಕರ ಅಭಿಪ್ರಾಯ ಸಂಗ್ರಹಿಸಿ ವರದಿ ಸಲ್ಲಿಸುವಂತೆ ಆದೇಶಿಸಿದರು ನಂತರ ನಡೆದ ಸಭೆಯಲ್ಲಿ ದೇವಸ್ಥಾನದ ಅರ್ಚಕರು ಸ್ಥಾನಿಕರು ಪರಿಚಯ ಚಾರಕರು ಪಾರು ಪತ್ತೆದಾರರು ಒಮ್ಮತದಿಂದ ಸಲಾಂ ಎಂಬ ಪದವನ್ನು ತೆಗೆದುಹಾಕುವಂತೆ ಸಂಧ್ಯಾರತಿ ಹೆಸರಲ್ಲಿ ಮುಂದುವರೆಸುವಂತೆ ಅಭಿಪ್ರಾಯವನ್ನ ತಿಳಿಸಿದರು ಇದೀಗ ಅವರದಿ ಜಿಲ್ಲಾಧಿಕಾರಿ ಕೈ ಸೇರಿದ್ದು ಮುಜರಾಯಿ ಇಲಾಖೆ ಆಯುಕ್ತರಿಗೆ ದೀವಟ್ಟಿಗೆ ಸಲಾಂ ತೆಗೆದು ಅಂತ ಆದೇಶ ಮಾಡಬಹುದು ಅಂತ ಪತ್ರ ಬರೆದಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಂತಹ ಅಲ್ಲಿ ದೇವಸ್ಥಾನದ ಸ್ಥಾನಿಕರುಗಳಿಗಾಗ್ಬೋದು ಮತ್ತು ಆ ಒಂದು ವಿಭಾಗಾಧಿಕಾರಿಗಳಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ವರದಿಯನ್ನು ಕೇಳಿದರು ಆ ವರದಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಾನಿಕರು ಮತ್ತು ಅಲ್ಲಿಯ ವಿಭಾಗಾಧಿಕಾರಿಗಳು ಇಬ್ಬರೂ ಸಹ ರೂಪುರೇಷೆ ಮತ್ತು ಆ ಒಂದು ಆಗಮದ ಸಂಬಂಧಪಟ್ಟಂಥ ಮತ್ತು ದೇವಸ್ಥಾನದ ಒಂದು ವಿಚಾರವನ್ನೆಲ್ಲ ಒಂದು ಮನೆಗಟ್ಟು ಈ ಒಂದು ಸಲಾಮಹರ್ತಿಯನ್ನು ಸಂಧ್ಯಾತಿ ಅಂತೇಳಿ ಹೆಸರನ್ನ ಬದಲಾವಣೆ ಮಾಡಬಹುದು ಅಂತೇಳಿ ನಮಗೆ ಅವ್ರದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ದಿವಟಿಗೆ ಸಲಾಂ ವರ್ಸ ಸಂಧ್ಯಾರತಿ ಫೈಟ್ ಕೊನೆ ಹಂತಕ್ಕೆ ಬಂದು ತಲುಪಿದ್ದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರು ಜಿಲ್ಲಾಧಿಕಾರಿಗಳು ಯಾವ ನಿರ್ಧಾರ ಕೈಗೊಳ್ತಾರೆ ಕಾದ್ ನೋಡ್ಬೇಕು ಮೇಲುಕೋಟೆಯ ಚಲನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ನಡೆಯುವಂತಹ ಸಲಾಮಾರತಿ ವಿವಾದ ಇದೀಗ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಸಲಾಮಾರುತಿಯನ್ನು ಸಂಧ್ಯಾ ಆರತಿಯನ್ನಾಗಿ ಪರಿವರ್ತನೆ ಮಾಡಬೇಕಂತೇಳಿ ಇದೀಗ ಮಂಡ್ಯ ಜಿಲ್ಲಾಧಿಕಾರಿಗಳು ಸಹ ಮುಜರಾಯಿ ಇಲಾಖೆಯ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಈಗ ಬಾಕಿ ಇರುವಂಥ ವಿಚಾರ ಏನಂತಂದರೆ ಮುಜರಾಯಿ ಇಲಾಖೆಯ ಆದೇಶದ ಒಂದೇ ಒಂದು ಬಾಕಿ ಇದೆ ಅದಾದ ನಂತರ ಮೇಲುಕೋಟೆಯಲ್ಲಿ ಸಲಾಮಾರತಿಯ ಬದಲಾಗಿ ಸಂಧ್ಯಾ ಆರತಿ ಮತ್ತೆ ಶತಮಾನಗಳ ಬಳಿಕ ಏನು ಕಂಟಿನ್ಯೂ ಆಗುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನೋ ಜೊತೆ ರೋಹಿ ದೇವರಹಳ್ಳಿ ಪಬ್ಲಿಕ್ टीवी मंडिया